ಡಾಕ್ಟರ್ ಖಾದರ್ ಸರ್, ಮರಗಾಣದಿಂದ ತೆಗೆದ ಎಣ್ಣೆಯ ವಿಶೇಷತೆ ಅಥವಾ ಗುಣತತ್ವ ಏನು? ಸೊ ಇವೆಲ್ಲ ಅಂಶಗಳನ್ನು ನಾವು ಯೋಚನೆ ಮಾಡಬೇಕು. ಸೊ ಸಹಜವಾಗಿ ಮರಗಾಣದಲ್ಲಿ ಸಿಗ್ತಕ್ಕಂಥ ಎಣ್ಣೆಯನ್ನು ನಾವು ಬಳಸೋಕ್ಕೆ ಶುರು ಮಾಡಿದರೆ ನಮ್ಮ ಮಕ್ಕಳು ಸರಿಯಾಗಿ ಬೆಳವಣಿಗೆ ಬರುತ್ತೆ. ಅಷ್ಟೇ ಅಲ್ಲ, ಗರ್ಭಿಣಿ ಸ್ತ್ರೀಯರು ಇದನ್ನು ಬಳಸಿದ್ರೆ ನಿಮ್ಮ ಮಗು ಹುಟ್ಟದಾಗ್ಲಿಂದಾನೇ ಇನ್ನು ರೆಡಿ ಆಗ್ತಾ ಇದ್ದಂಗಾನೇ, ಅಂದರೆ ಆ ಪಿಂಡ ಅಂಡ ಪಿಂಡ ಆಗೋದು, ಪಿಂಡ ಮನುಷ್ಯ ಆಗೋದು ಅಥವಾ ಮಗು ಆಗೋದು, ಆ ಅಂಶಗಳಲ್ಲೇ ನಿಮಗೆ ಗೊಂದಲ ತಪ್ಪೋಗುತ್ತೆ ಯಾವಾಗ ನೀವು ಸಹಜ ಪದಾರ್ಥಗಳನ್ನು ಬಳಸಿದಾಗ. ಸೊ ಅತಿ ಮುಖ್ಯವಾದ ಅಂಶ, ನಿಮಗೆ ಒಳ್ಳೆ ಮಕ್ಕಳಾಗಬೇಕು, ಆರೋಗ್ಯವಾಗಿರಬೇಕು ಅಂದರೆ ಈ ಒಳ್ಳೆಯ ಎಣ್ಣೆಗಳನ್ನು ನೀವು ಪ್ರತಿ ದಿವಸ ಗಾಣದ್ದು ಮರಗಾಣದ್ದು ಎಣ್ಣೆಯನ್ನು ಬಳಸ್ರಿ. ಅತಿ ಮುಖ್ಯವಾದದ್ದು, ನಮ್ಮ ದೇಶದಲ್ಲಿ ಈ ಸಂಪ್ರದಾಯಗಳು ಇತ್ತು, ಅದನ್ನು ಕಳ್ಕೊಂಡಿದ್ದೀವಿ. ಮತ್ತೆ ನಾವು ನಮ್ಮ ಜೀವನಕ್ಕೆ, ನಮ್ಮ ಆಚಾರ ವಿಚಾರಗಳಲ್ಲಿ ಈ ಎಣ್ಣೆಯನ್ನು ವಾಪಸ್ ತರಬೇಕು ಅಂತ ನನ್ನ ಕಳಕಳಿಯ ಮನವಿ. ನೀವೆಲ್ಲರೂ ಇದನ್ನು ಬಳಸ್ರಿ. ಈ ರೀತಿ ಎಣ್ಣೆಯನ್ನು ನೀವು ಕೇಳೋಕ್ಕೆ ಶುರು ಮಾಡಿದರೆ ಜನ ರೆಡಿ ಮಾಡೋಕ್ಕೆ ಕೊಡಕ್ಕೆ ಶುರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈ ದೇಸಿರಿ ಅನ್ನೋ ಅವರು ಶುರು ಮಾಡಿದ್ದಾರೆ. ಅವ್ರನ್ನೆಲ್ಲ ನೋಡಿಕೊಂಡು ಬೇರೆ ಕಂಪ್ನಿಗಳು ಈ ರೀತಿ ಒಳ್ಳೆಯ ಸಹಜ ಪದಾರ್ಥಗಳನ್ನು ರೆಡಿ ಮಾಡ್ತಾರೆ ಅಂತ ನನಗೆ ತುಂಬ ದೊಡ್ಡ ಆಸೆ ಇದೆ.